ಇನ್ಸ್ಟಾದಲ್ಲಿ ಪವಿತ್ರಾಗೆ ತಗ್ಲಾಕೊಂಡಿದ್ದ ಈ ರೇಣುಕಾ ಸ್ವಾಮಿ ಮೆಸೇಜ್ ಕಳಿಸಿ ಪ್ರಾಣಕ್ಕೆ ಕುತ್ತು ತಂದ್ಕೊಂಡಿದ್ದ ರೇಣುಕಾ ಇನ್ಸ್ಟಾಗ್ರಾಮ್ ಮೂಲಕ ಪವಿತ್ರ ಗೌಡ ಪದೇ ಪದೇ ಕೆಟ್ಟಿದಾಗ ಮೆಸೇಜ್ ಮಾಡ್ತಾ ಇದ್ದ. ಅಸಭ್ಯವಾಗಿ ಮೆಸೇಜ್ ಫೋಟೋವನ್ನ ಕಳಿಸ್ತಾ ಇದ್ದ ರೇಣುಕಾ ಸ್ವಾಮಿ. ಹೋಗೆ ಬಾರೆ ಕಣೆ ಅಂತ ಕ್ಲೋಸ್ ಆಗಿ ಏನು ಪವಿತ್ರ ಗೌಡ ಹೆಂಡತಿ ಆ ಥರ ಮೆಸೇಜ್ ಮಾಡ್ತಾ ಇದ್ದ. ಈ ಕೆಲವರಿಗೆ ಈ ಕಾಮನ್ ಸೆನ್ಸ್ ಇರಲ್ಲ ಅನ್ಸುತ್ತೆ, ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಮಾತಾಡಬೇಕು ಅಂತ. ಬ್ಯೂಟಿ ಕಣೆ ನೀನು ಏನು ಪವಿತ್ರ ಕೂಡ ಹುಡ್ದಲ್ಲಿಂದ ರೇಣುಕಾ ಸ್ವಾಮಿ ಪಕ್ಕದ ಮನೇಲಿ ಹುಟ್ಟಿದ್ದು ಮಾವನ ಮಗಳು ಹಂಗೆ ಮೆಸೇಜ್ ಮಾಡಿದ್ದ. ಪವಿತ್ರ ಕೂಡ ಮಾತ್ರ ಅಲ್ಲ ಎಲ್ರಿಗೂ ಪದೇ ಪದೇ ತನ್ನಿಂದ ಏನು ಬಯಸ್ತಾ ಇದ್ದೀಯಾ ಅಂತ ಕೇಳ್ತಾ ಇದ್ದ, ನನ್ನಿಂದ ನಿಮ್ಗೇನು ಬೇಕು ಅಂತ ಕೇಳ್ತಾ ಇದ್ದಂತೆ ಈ ರೇಣುಕಾ ಸ್ವಾಮಿ. ಇವನು ಬಡಪಾಯಿ ಅಲ್ಲ, ಪಾಪ ಅಲ್ಲ, ಕಾಮುಕ. ಮೆಸೇಜ್ ಮಾಡಿದ್ದಾನೆ ಎಲ್ರಿಗೂ. ಇದನ್ನು ನಾವು ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತಾ ಇದ್ದೀವಿ. ಇದನ್ನು ಒಪ್ಕೊಳ್ಳೋಕೆ ರೆಡಿ ಇರೋರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅಷ್ಟೇ ಸಮಸ್ಯೆ ಆಗಿರೋದು. ನೀನು ನಂಬರ್ ಸೆಂಡ್ ಮಾಡೆ ಅಂತ ಮೆಸೇಜ್ ಮಾಡ್ತಿದ್ನಂತೆ. ಪ್ಲೀಸ್ ಕಣೆ ಅಂತ ಮೆಸೇಜ್ ಮಾಡ್ತಿದ್ನಂತೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ ಹೇಳ್ತಿದ್ನಂತೆ. ನನ್ನಿಂದ ನಿಂಗೇನು ಬೇಕು ಹೇಳು ಅಂತ ಕೇಳ್ತಿದ್ನಂತೆ. ಇವನಿಗೆ ಸಂಬಳ 20,000 ಅಂತೆ, 10,000 ಪವಿತ್ರ ಗೌಡಂಗೆ ಕೊಡ್ತಿದ್ನಂತೆ. ನೋಡಿ ಆ ಥರ ಎಲ್ಲ ಈತ ಮೆಸೇಜ್ ಮಾಡಿರೋದು. ಆತ ಏನೇನು ಮೆಸೇಜ್ ಮಾಡಿದ್ದಾನೆ ಅನ್ನೋದನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಕೆಲವೊಂದನ್ನು ನಾವು ತೋರಿಸೋಕ್ಕೂ ಆಗಲ್ಲ, ನಾವು ಹೇಳೋಕ್ಕೂ ಆಗಲ್ಲ, ಅಷ್ಟು ಅಸಭ್ಯವಾದಂಥ ಮೆಸೇಜಸ್ಗಳಿದೆ. ಇನ್ನು ಮೇಲೆ ಈ ಪ್ರಕರಣದಿಂದ ಯಾರಿಗೇನು ಪಾಠ ಕಲಿತಾರೋ ಗೊತ್ತಿಲ್ಲ. ಹೆಣ್ಣುಮಕ್ಕಳಾದ ನಾವುಗಳಂತೂ ಒಂದು ಪಾಠ ಕಲಿಬೇಕು. ಯಾರಾದರೂ ಈ ಥರ ಅಧಿಕ ಪ್ರಸಂಗತನ ಮಾಡ್ತಾ ಇದ್ದರೆ, ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋದು ಮೆಸೇಜ್ ಮಾಡೋದು ಮಾಡ್ತಾ ಇದ್ದರೆ ನಾವೇನು ಮಾಡಬೇಕು ಹೇಳಿ? ಶಿಸ್ತಾಗಿ ಪೊಲೀಸ್ ಸ್ಟೇಷನಿಗೆ ಹೋಗಬೇಕು. ಸರ್ ಯಾವನೋ ಒಬ್ಬ ಹಿಂಗೆ ಮೆಸೇಜ್ ಮಾಡ್ತಿದ್ದಾನೆ ನೋಡಿ ಅಂತ ಕೊಟ್ಟು ಬಿಡಬೇಕು, ನಮ್ಮ ಪಾಡಿಗೆ ನಾವು ಬಂದ್ಬಿಡ್ಬೇಕು. ಏನೇನು ಆ್ಯಕ್ಷನ್ ತಗೊಳ್ತಾರೋ ತಗೊಳ್ತಾರೆ. ಯಾಕೆ ಅಂತೇಳಿದ್ರೆ ಈ ಚಾಳಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಎಲ್ರಿಗೂ ಮೆಸೇಜ್ ಹಾಕೋದು, ಎಲ್ರಿಗೂ ಕಮೆಂಟ್ ಹಾಕೋದು, ಕೆಟ್ಟ ಕಳ್ಕೊ ಮೆಸೇಜ್ ಮಾಡೋದು.